ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಕಿಚ್ಚ ಸುದೀಪ್ ಅಭಿನಯದ ದಿ ವಿಲನ್ ಚಿತ್ರದ ಮೊದಲ ಹಾಡು ಶನಿವಾರ ಬಿಡುಗಡೆಯಾಗಿತ್ತು. ಈ ಹಾಡಿಗೆ ಯೂಟ್ಯೂಬ್ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ದಾಖಲೆಯ ವೀಕ್ಷಕರು ನೋಡಿ ಕ್ರೇಜ್ ಹುಟ್ಟು ಹಾಕಿದ್ದಾರೆ. ಸದ್ಯದ ಮಟ್ಟಿಗೆ ಈ ಹಾಡಿನ ಹವಾ ನೋಡ್ತಿದ್ರೆ ಇರೋ ರೆಕಾರ್ಡ್ಗಳೆಲ್ಲ ಉಡೀಸ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಅದಕ್ಕೆ ಕಾರಣ ವೀಕ್ಷಕರ ಸಂಖ್ಯೆ. ದಿ ವಿಲನ್ ಚಿತ್ರದ ಐ ಆಮ್ ವಿಲನ್ ಹಾಡು ಯೂಟ್ಯೂಬ್ನಲ್ಲಿ ಘರ್ಜಿಸುತ್ತಿದೆ. ಎರಡು ದಿನಕ್ಕೆ 1.3 ಮಿಲಿಯನ್ ಅಂದ್ರೆ 13 ಲಕ್ಷ ವ್ಯೂವರ್ಸ್ ಹಾಡನ್ನ ನೋಡಿದ್ದಾರೆ. ವಿಶೇಷ ಅಂದ್ರೆ ಎರಡು ದಿನಗಳು ಕಳೆದ್ರೂ ಈ ಹಾಡು ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಸಾಮಾನ್ಯವಾಗಿ ಯೂಟ್ಯೂಬ್ ಟ್ರೆಂಡಿಂಗ್ ನ ಮೊದಲ ಸ್ಥಾನದಲ್ಲಿ ಪರಭಾಷೆಯ ಹಾಡುಗಳು ಹಾಗೂ ವಿಡಿಯೋಗಳೇ ಇರುತ್ತೆ. ಅದರಲ್ಲೂ ಸತತ ಎರಡು ದಿನಗಳ ಕಾಲ ವಿಲನ್ ಹಾಡು ನಂಬರ್ 1 ಸ್ಥಾನದಲ್ಲಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಐ ಆಮ್ ವಿಲನ್ ಎಂದು ಶುರುವಾಗುವ ಈ ಹಾಡಿಗೆ ಸ್ವತಃ ಜೋಗಿ ಪ್ರೇಮ್ ಅವರೇ ಸಾಹಿತ್ಯ ಬರೆದಿದ್ದು ಶಂಕರ್ ಮಹಾದೇವನ್ ಹಾಡಿದ್ದಾರೆ. ಅಂದಹಾಗೆ ಸುದೀಪ್ ಅವರ ಸಾಂಗ್ ಎಂದು ಹೇಳಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಶಿವಣ್ಣ ಅವರ ಸಾಂಗ್ ನೋಡೋ ನಿರೀಕ್ಷೆಯಲ್ಲಿದ್ದಾರೆ ಅಭಿಮಾನಿಗಳು. ಇನ್ನುಳಿದಂತೆ ದಿ ವಿಲನ್ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಪ್ರೇಮ್ ನಿರ್ದೇಶನದಲ್ಲಿ ತಯಾರಾಗ್ತಿರೋ ದಿ ವಿಲನ್ ಸಿನಿಮಾ ಇದೇ ವರ್ಷ ಬರುವ ಸಾಧ್ಯತೆ ಇದೆ. ಏಮಿ ಜಾಕ್ಸನ್, ಮಿಥುನ್ ಚಕ್ರವರ್ತಿ, ಶ್ರೀಕಾಂತ್ ಸೇರಿದಂತೆ ಹಲವು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ.